ನಮಸ್ಕಾರ ಪ್ರಜಾ ಪ್ರಜಾಲೈವ್ಗೆ ಸ್ವಾಗತ ನಾನು ಪ್ರಜ್ವಲ ಹೊರನಾಡ್ ಲಿಂಗಾಯತ ಪ್ರತ್ಯೇಕ ಧರ್ಮ ಕುರಿತು ವರದಿ ನೀಡಲು ರಾಜ್ಯ ಸರ್ಕಾರ ರಚಿಸಿರುವ ತಜ್ಞರ ಸಮಿತಿಯ ಮೊದಲ ಸಭೆ ನಡೀತಾ ಇದೆ ವರದಿಯನ್ನ ವರದಿಯನ್ನು ಕೊಡೋದಕ್ಕೆ ಏನು ಆಗ್ರಹಗಳು ಕೇಳಿ ಬರ್ತಾ ಇದೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಕುರಿತಂತೆ ವರದಿ ಕೊಡೋದಕ್ಕೆ ರಾಜ್ಯ ಸರ್ಕಾರ ಏನು ತಜ್ಞರ ಸಮಿತಿಯನ್ನ ರಚನೆ ಮಾಡಿದೆ ಆ ಸಮಿತಿಯ ಮೊದಲ ಸಭೆ ನಡೀತಾ ಇರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ವೀರಶೈವ ಮತ್ತು ಲಿಂಗಾಯತ ಸಮುದಾಯದ ನಡುವೆ ಉಂಟಾಗಿರುವಂತಹ ಭಿನ್ನಾಭಿಪ್ರಾಯ ಜೊತೆಗೆ ಹೊಸ ಧರ್ಮದ ಮಾನ್ಯತೆ ನೀಡುವಂತಹ ವಿಚಾರವಾಗಿ ಈ ಸಮಿತಿ ಅಧ್ಯಯನ ನಡೆಸ್ತಾ ಇದೆ ಬೆಂಗಳೂರಿನ ವಿಕಾಸಸೌಧದಲ್ಲಿ ಈಗಾಗಲೇ ಸಭೆ ಕೂಡ ಆರಂಭವಾಗಿದೆ ಅಲ್ಪಸಂಖ್ಯಾತರ ಸ್ಥಾನಮಾನದ ಬೇಡಿಕೆಯ ಕುರಿತಂತೆ ಅಧ್ಯಯನ ನಡೆಸೋದಕ್ಕೆ ಈ ಸಮಿತಿಯನ್ನ ರಚನೆ ಮಾಡಲಾಗಿದ್ದು ಆ ಸಮಿತಿಯ ಮೊದಲ ಸಭೆ ಇದೀಗ ನಡೀತಾ ಇದೆ ಹೆಚ್ ಎನ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಚರ್ಚೆ ನಡೀತಾ ಇರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ಈ ಕುರಿತಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ನಮಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೊದಲ ಸಭೆ ಇವತ್ತು ನಡೀತಾ ಇದೆ ಸಮಿತಿಯ ಕಡೆಯಿಂದ ಏನೇನೆಲ್ಲ ಅಂಶ ಇಲ್ಲಿ ಚರ್ಚೆ ಆಗ್ತಾ ಇದೆ ಜೊತೆಗೆ ಮತ್ತೊಂದು ಟ್ವಿಸ್ಟ್ ಯಾವುದೇ ಮಾನ್ಯತೆ ಆ ವರದಿಗೆ ಇರೋದಿಲ್ಲ ಅಂತ ವೀರಶೈವ ಮಹಾಸಭಾ ಈಗಾಗಲೇ ತಿರಸ್ಕಾರ ಕೂಡ ಮಾಡ್ಬಿಟ್ಟಿದೆ ಏನೇನೆಲ್ಲ ತಿರುವು ಪಡ್ಕೊಳ್ತಾ ಇದೆ ಅರುಣ್ ಇದು ಪ್ರಮುಖವಾಗಿ ಗಮನಿಸ್ಬೇಕು ವೀರಶೈವ ಲಿಂಗಾಯತ ಇವರಿಬ್ಬರು ಕೂಡ ಪ್ರತ್ಯೇಕ ಧರ್ಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ಆದರೆ ಇಬ್ಬರೂ ಕೂಡ ಅಂದರೆ ಲಿಂಗಾಯತರು ತಮಗೆ ಮಾತ್ರ ಪ್ರತ್ಯೇಕ ಧರ್ಮ ಬೇಕು ಅಂತ ವೀರಶೈವರು ತಮಗೆ ಮಾತ್ರ ಇಬ್ಬರೂ ಒಬ್ಬರನ್ನೊಬ್ರು ಒಂದೇ ಅಂತ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಇಬ್ಬರೂ ಕೂಡ ಪ್ರತ್ಯೇಕವಾಗಿಯೇ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಈ ಹಂತದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಕೊಡಬೇಕೋ ಬೇಡವೋ ಅನ್ನುವಂಥ ಒಂದು ಜಿಜ್ಞಾಸೆ ಸರ್ಕಾರಕ್ಕೆ ಉಂಟಾಗಿತ್ತು ಹೀಗಾಗಿಯೇ ಸರ್ಕಾರ ಬಂದಂಥ ಹತ್ತು ಮನವಿಗಳು ಈ ಹತ್ತು ಮನವಿಗಳನ್ನು ಅಲ್ಪಸಂಖ್ಯಾತರ ಆಯೋಗಕ್ಕೆ ರವಾನೆ ಮಾಡಿದೆ ಅಲ್ಪಸಂಖ್ಯಾತರ ಆಯೋಗ ಈ ಒಂದು ಮನವಿಗಳನ್ನು ಪರಿಶೀಲನೆ ಮಾಡಿ ಒಂದು ಸೂಕ್ತವಾದಂಥ ನಿರ್ಧಾರ ತೆಗೆದುಕೊಳ್ಳುವಂಥ ಕಾರಣಕ್ಕೋಸ್ಕರನೇ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ ದಾಸ್ ಅವರ ನೇತೃತ್ವದಲ್ಲಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿದೆ ಈ ಸಮಿತಿಯಲ್ಲಿ ಏಳು ಜನ ಸದಸ್ಯರು ಇದ್ದಾರೆ ಹೀಗಾಗಿ ಈ ಸಮಿತಿಯ ಸದಸ್ಯರು ಕೂತು ಲಿಂಗಾಯತರಿಗೆ ಪ್ರತ್ಯೇಕವಾದಂಥ ಧರ್ಮಕ್ಕೆ ಅವಕಾಶ ಕೊಡಬೇಕೇ ಬೇಡವೆ ವೀರಶೈವರನ್ನ ಆ ಪ್ರತ್ಯೇಕ ಧರ್ಮದಕ್ಕೆ ಸೇರಿಸಬೇಕೇ ಸೇರಿಸಬಾರ್ದೇ ಈ ಎಲ್ಲ ವಿಷಯಗಳ ಬಗ್ಗೆ ಅವರು ಕೂಲಂಕಷ ಪರಿಶೀಲನೆಯನ್ನು ಮಾಡಿ ನಂತರ ಅಲ್ಪಸಂಖ್ಯಾತರ ಆಯೋಗಕ್ಕೆ ಅವರು ತಮ್ಮ ಒಂದು ವರದಿಯನ್ನು ಕೊಡ್ತಾರೆ ಇದು ಇದುವರೆಗೆ ನಡೆದಿರುವಂಥ ಒಂದು ಪ್ರೊಸೀಡಿಂಗ್ಸ್ ಆದರೆ ಈಗೇನು ಸಮಿತಿ ರಚನೆ ಮಾಡಿದರೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ ದಾಸ್ ಅವರ ಒಂದು ಸಮಿತಿ ರಚನೆಯಾಗಿದೆ ಈ ಸಮಿತಿ ರಚನೆಯ ಬಗ್ಗೆ ವೀರಶೈವ ಮಹಾಸಭಾ ತನ್ನ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ವೀರಶೈವ ಮಹಾಸಭಾನ ಪ್ರತಿನಿಧಿಸುವಂಥ ವಕೀಲ ಅವರು ಈಗ ಸಮಿತಿ ನಡೀತಿದ್ದಂಥ ಸ್ಥಳಕ್ಕೆ ಬಂದಿದ್ದರು ಅವರು ಅಲ್ಪಸಂಖ್ಯಾತರ ಆಯೋಗದ ಕಾರ್ಯದರ್ಶಿಯವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಈ ಮನವಿ ಪತ್ರದಲ್ಲಿರುವಂಥ ಪ್ರಮುಖವಾದಂಥ ಅಂಶವನ್ನು ನಾವು ಗಮನಿಸೋದಾದರೆ ಈ ಸಮಿತಿ ಏನು ಏಳು ಜನರ ಸಮಿತಿ ಇದೆ ಈ ಏಳು ಜನರ ಸಮಿತಿಯಲ್ಲಿರುವಂಥವರ ಪೈಕಿ ಐದು ಜನ ಈಗಾಗಲೇ ಈ ಒಂದು ಲಿಂಗಾಯತರ ಪರವಾದಂಥ ಧೋರಣೆಯನ್ನು ಪ್ರದರ್ಶಿಸಿ ವಿವಿಧ ವೇದಿಕೆಗಳಲ್ಲಿ ತಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಪಕ್ಷಪಾತ ರೀತಿಯಲ್ಲಿ ಅವರು ಆಗಾಲೇ ವರ್ತನೆ ಮಾಡಿ ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ದಾರೆ ಹಾಗಾಗಿ ಈ ಐದು ಜನ ಸಮಿತಿಯಲ್ಲಿ ಇರೋದಕ್ಕೆ ಸೂಕ್ತ ಅಲ್ಲ ಈ ಸಂಬಂಧ ಹೈಕೋರ್ಟ್ ಅಲ್ಲಿ ಕೂಡ ವಿಚಾರಣೆ ನಡೆದು ಈ ಐದು ಜನಕ್ಕೆ ತುರ್ತು ನೋಟಿಸ್ ಕೂಡ ಜಾರಿಯಾಗಿದೆ ಹಾಗಾಗಿ ಈ ಐದು ಜನ ಸಮಿತಿಯಲ್ಲಿ ಮುಂದುವರಿಯುವಂಥ ನೈತಿಕತೆಯನ್ನು ಕಳೆದುಕೊಂಡಿದ್ದಾರೆ ಅವರ ಸದಸ್ಯತ್ವ ಅಸಿಂಧುವಾಗುತ್ತೆ ಅನ್ನುವಂಥ ವಾದವನ್ನು ಅವರು ಮಂಡಿಸ್ತಾ ಇದ್ದಾರೆ ಈಗ ಇರುವಂಥ ಏಳು ಜನರ ಪೈಕಿ ಐದು ಜನರ ಸದಸ್ಯತ್ವ ಅಸಿಂಧುವಾದಲ್ಲಿ ಸಭೆ ನಡೆಯುವುದೇ ಇಡೀ ಸಭೆನೇ ಅಸಿಂಧುವಾಗುತ್ತೆ ಯಾಕಂದರೆ ಯಾವುದೇ ಒಂದು ಸಭೆ ನಡಿಬೇಕಾದ್ರೆ ಅದಕ್ಕೆ ಕನಿಷ್ಠ ಮೂರನೇ ಒಂದು ಭಾಗದ ಸದಸ್ಯರ ಹಾಜರಾತಿ ಅವಶ್ಯಕವಾಗಿ ಇರಲೇಬೇಕಾಗುತ್ತೆ ಇರೋ ಏಳು ಜನರ ಪೈಕಿ ಐದು ಜನರ ಸದಸ್ಯತ್ವ ಅನರ್ಹ ಆದಲ್ಲಿ ಉಳಿದ ಇಬ್ಬರು ಸದಸ್ಯರನ್ನ ಇಟ್ಕೊಂಡು ಆ ಸಮಿತಿ ಕೈ ಕೈಗೊಳ್ಳುವಂಥ ತೀರ್ಮಾನಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ಅನ್ನೋದು ಈಗ ವೀರಶೈವ ಮಹಾಸಭಾದ ವಕೀಲರ ವಾದ ಆಗಿದೆ ಈ ಸಂಬಂಧ ಅವರು ತಮ್ಮ ಒಂದು ಹೈಕೋರ್ಟ್ ಕೊಟ್ಟಿರುವಂಥ ನೋಟಿಸ್ ಪ್ರತಿ ಅದರ ಜೊತೆಗೆ ಅಲ್ಪಸಂಖ್ಯಾತರ ಆಯೋಗಕ್ಕೂ ಕೂಡ ತಮ್ಮ ಒಂದು ಮನವಿಯನ್ನು ಸಲ್ಲಿಸಿ ಹೋಗಿದ್ದಾರೆ ಈ ಸಮಿತಿಯನ್ನು ಸಂಪೂರ್ಣವಾಗಿ ವಿಸರ್ಜನೆ ಮಾಡಬೇಕು ಇದು ಪೂರ್ವಾಗ್ರಹ ಪೀಡಿತವಾದಂಥ ಸಮಿತಿ ಈ ಸಮಿತಿ ಯಾವ ವರದಿ ಕೊಡುತ್ತೆ ಅನ್ನೋದು ಈಗಾಗಲೇ ಜಗಜಾಹಿರಾತ ಆಗಿದೆ ಹಾಗಾಗಿ ಈ ಸಮಿತಿಯ ಅಗತ್ಯವೇ ಇಲ್ಲ ಅನ್ನುವಂತ ವಾದವನ್ನ ವೀರಶೈವ ಮಹಾಸಭಾ ಕೂಡ ವ್ಯಕ್ತಪಡಿಸ್ತಾ ಇದೆ ಈ ಸಂಬಂಧ ನಾಳೆ ಅಖಿಲ ಭಾರತ ವೀರಶೈವ ಮಹಾಸಭಾದಲ್ಲೂ ಕೂಡ ಒಂದು ವಿಶೇಷ ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಆ ಸಭೆಯಲ್ಲಿ ಮುಂದೆ ಯಾವ ರೀತಿಯ ಹೋರಾಟಗಳನ್ನು ಕೈಗೊಳ್ಳಬೇಕು ಅನ್ನುವಂತ ತೀರ್ಮಾನವನ್ನು ಅವರು ಕೂಡ ಮಾಡೋರಿದ್ದಾರೆ ಪ್ರಜ್ವಲ ಅರುಣ್ ಈಗಾಗಲೇ ಆ ಒಂದು ಸಮಿತಿಯಲ್ಲಿರುವ ಸದಸ್ಯರ ಸದಸ್ಯತ್ವವೇ ಐದು ಜನರ ಒಂದು ಸದಸ್ಯತ್ವವೇ ಅಸಿಂಧು ಆಗಿದೆ ಅಂತಂದ್ರೆ ನೀವು ಹೇಳ್ತಾ ಇದ್ರಿ ಈ ಸಭೆ ನಡೆಯೋದು ಕೂಡ ಅಂತ ಮತ್ತಿನ್ನೂ ಸಭೆ ನಡೆಸ್ತಾ ಇದ್ದಾರೆ ಆಗ್ತಾ ಇದೆ ವಿಕಾಸ ಸಭೆ ಹನ್ನೊಂದು ಗಂಟೆಗೆ ನಿಗದಿಯಾಗಿತ್ತು ಹನ್ನೊಂದು ಗಂಟೆಗೆ ಸರಿಯಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಹಾಗೂ ಉಳಿದ ಅಷ್ಟೂ ಜನ ಆರು ಜನ ಸದಸ್ಯರು ಸಭೆಗೆ ಆಗಮಿಸಿದರೆ ಸಭೆ ನಡೆಸ್ತಾ ಇದ್ದಾರೆ ಸಭೆ ಪ್ರೊಸೀಡಿಂಗ್ಸ್ ಆರಂಭ ಆಗಿದೆ ಆದ್ರೆ ಇದು ಇದು ಮೊದಲ ಸಭೆ ಮೊದಲ ಸಭೆಯಲ್ಲಿ ಸಾಧಾರಣವಾಗಿ ಬಂದಿರುವಂಥ ಅರ್ಜಿಗಳೇನಿದ್ವು ಅಂದರೆ ಮನವಿಗಳು ಏನು ಸರ್ಕಾರಕ್ಕೆ ಸಲ್ಲಿಕೆಯಾಗಿತ್ತು ಆ ಒಂದು ಮನವಿಗಳನ್ನು ಅಲ್ಪಸಂಖ್ಯಾತರ ಆಯೋಗಕ್ಕೆ ಸರ್ಕಾರ ಏನು ಕಳಿಸ್ಕೊಟ್ಟಿತ್ತು ಅಲ್ಪಸಂಖ್ಯಾತರ ಆಯೋಗದಿಂದ ಪಡೆದುಕೊಂಡಿರುವಂಥ ಅರ್ಜಿಗಳ ಪರಿಶೀಲನೆಯನ್ನು ಅವರು ಈ ಒಂದು ಸಭೆಯಲ್ಲಿ ಮಾಡ್ತಾ ಇದ್ದಾರೆ ಈ ಸಭೆಯ ಆ ಅರ್ಜಿಗಳನ್ನು ಪರಿಶೀಲನೆ ಮಾಡಿದ ಬಳಿಕ ಎರಡೂ ಕಡೆಯವರನ್ನ ವಾದ ವಿವಾದಕ್ಕೆ ತಮ್ಮ ಪರವಾದಂಥ ವಾದ ಮಂಡನೆಗೆ ಕರೆಸಬೇಕು ಬೇಡವು ಅನ್ನೋ ತೀರ್ಮಾನವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಕೈಗೊಳ್ತಾರೆ ಯಾಕಂದ್ರೆ ಅಲ್ಪಸಂಖ್ಯಾತರ ಆಯೋಗ ಈ ಸಮಿತಿಗೆ ಒಂದು ತಿಂಗಳ ಕಾಲಾವಕಾಶ ಮಾತ್ರ ಕೊಟ್ಟು ಒಂದು ತಿಂಗಳ ಒಳಗಾಗಿ ತನ್ನ ವರದಿಯನ್ನು ಕೊಡಬೇಕು ಒಂದು ನಿರ್ದೇಶನವನ್ನು ಅಲ್ಪಸಂಖ್ಯಾತರ ಆಯೋಗ ಕೊಟ್ಟಿದೆ ಹೀಗಾಗಿ ಒಂದು ತಿಂಗಳ ಒಳಗಾಗಿ ತನ್ನ ಒಂದು ಕೊಡಬೇಕಾದಲ್ಲಿ ಎರಡೂ ಪಕ್ಷದವರನ್ನ ಕರೆಸಿ ಅವರ ಪಡೆದು ಅವರ ವಿಚಾರಣೆಯನ್ನು ಮಾಡಿ ಸುದೀರ್ಘವಾದಂತಹ ವರದಿ ತಯಾರಿಸೋದಿಕ್ಕೆ ಕಾಲಾವಕಾಶ ಕಡಿಮೆ ಇದೆ ಹೀಗಾಗಿ ಏನ್ ತೀರ್ಮಾನ ಕೈಗೊಳ್ಳಬೇಕು ಕೇವಲ ಆ ಬಂದಿರುವಂತಹ ಮನವಿಗಳನ್ನು ಪರಿಶೀಲನೆ ಮಾಡಿ ಅದರ ಆಧಾರದ ಮೇಲೆ ವರದಿಯನ್ನು ಸಿದ್ಧಪಡಿಸಬೇಕು ಅಥವಾ ಹೇಳಿಕೆಗಳನ್ನು ಕೂಡ ಪಡಿಬೇಕು ಅನ್ನೋದ್ರ ಬಗ್ಗೆ ಈಗ ಸಭೆಯಲ್ಲಿ ಚರ್ಚೆಗಳು ನಡೀತಾ ಇರುವಂಥದ್ದು ಇದರ ಬಗ್ಗೆ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳಿದೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಸಭೆ ಕೂಡ ಮುಕ್ತಾಯವಾಗುವಂಥ ಸಾಧ್ಯತೆಗಳಿದೆ ಎಸ್ ಥ್ಯಾಂಕ್ ಯು ಅಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ಟಾರೆಯಾಗಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಕುರಿತಾಗಿ ಇವತ್ತು ಆ ಸಮಿತಿಯನ್ನ ಏನು ರಚನೆ ಮಾಡಲಾಗಿತ್ತು ಆ ಒಂದು ಸಮಿತಿ ಸಭೆಯನ್ನ ನಡೆಸ್ತಾ ಇದೆ ಆದ್ರೆ ವೀರಶೈವ ಮಹಾಸಭಾ ಈ ಸಮಿತಿ ಕೊಡುವಂತಹ ಯಾವುದೇ ವರದಿಗೆ ಮಾನ್ಯತೆ ಇಲ್ಲ ಅಂತ ಈಗಾಗಲೇ ತಿರಸ್ಕಾರ ಮಾಡಿದೆ ಅದರ ಜೊತೆ ಜೊತೆಗೆ ಕೋರ್ಟ್ ನಲ್ಲಿ ಕೂಡ ಇದರ ಕುರಿತಾಗಿ ಒಂದು ಮನವಿಯನ್ನ ಸಲ್ಲಿಸಲಾಗಿತ್ತು ಆ ಮೂಲಕ ಇದೀಗ ಆ ಸಮಿತಿಯಲ್ಲಿರುವಂತಹ ಐದು ಜನರ ಸದಸ್ಯತ್ವವನ್ನು ಈಗಾಗಲೇ ಕೋರ್ಟ್ ಕೂಡ ಅಸಿಂಧು ಮಾಡಿದೆ ಹಾಗಾಗಿ ಸಭೆ ೂ ಕೂಡ ಆ ಸಭೆಯೇ ಅಸಿಂಧು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಾರಿಯಾಗಿ ಮುಂದೆ ಏನೇನೆಲ್ಲ ಬೆಳವಣಿಗೆಗಳು ಕಾದು ನೋಡಬೇಕಿದೆ